ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಟಿವಿ ಕರ್ನಾಟಕ, ಪಕ್ಕದ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಹೊಸ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮಾತ್ರ ಬರ್ತದೆ. ದೀಪಾವಳಿಯನ್ನು 5 ದಿನಗಳ ಹಬ್ಬವನ್ನಾಗಿ ಸಾಂಪ್ರದಾಯಿಕವಾಗಿ ಆಚರಿಸುತ್ತೇವೆ. ಅಶ್ವಯುಜದ ಕೊನೆ ಮತ್ತು ಕಾರ್ತಿಕ ಮಾಸದಲ್ಲಿ ಅದ್ಧೂರಿಯ ಆಚರಣೆ. ತ್ರಯೋದಶಿ ಹಬ್ಬದ ಮೊದಲ ದಿನ ದೀಪಾವಳಿ ಹಬ್ಬವನ್ನು ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಬಂದ ದಿನವೆಂದು ಕರೆಯುತ್ತಾರೆ. ಶ್ರೀಕೃಷ್ಣನು ನರಕಾಸುರನನ್ನು ಕೊಂದ ದಿನವೆಂದು ಕೂಡ ಆಚರಿಸ್ತಾರೆ. ತೈಲದಲ್ಲಿ ಲಕ್ಷ್ಮೀದೇವಿಯು, ನೀರಿನಲ್ಲಿ ಗಂಗೆಯು ದೀಪಾವಳಿಯ ಚತುರ್ದಶಿಯಂದು ವಿಶೇಷವಾಗಿ ಸನ್ನಿಹಿತರಾಗಿರುತ್ತಾರೆ ಎಂದು ಶಾಸ್ತ್ರ ತಿಳಿಸುತ್ತದೆ. ಅಂದು ಬೆಳಗ್ಗೆ ಸುಮಂಗಲೆಯರಿಂದ ತೈಲವನ್ನು ಹಚ್ಚಿಸಿಕೊಂಡು ಆರತಿ ಮಾಡಿಸಿಕೊಳ್ಳುವುದು, ನಂತರ ಅಭ್ಯಂಜನವನ್ನು ಮಾಡುವುದು ಈ ಹಬ್ಬದ ಪ್ರಮುಖ ಅಂಗವಾಗಿದೆ. ಇನ್ನು ಈ ದೀಪಾವಳಿ ಮುಗಿದ ತಕ್ಷಣವೇ ಈ 4 ರಾಶಿಗಳಿಗೆ ರಾಜಯೋಗ ಆರಂಭವಾಗಿ ಇವರು ಮುಟ್ಟಿದ್ದೆಲ್ಲ ಚಿನ್ನ, ಅನಾಥ, ಅದೃಷ್ಟ ಇವರ ಬೆನ್ನು ಹಿಡಿಯಲಿದೆ. ಹಾಗಿದ್ದರೆ ಆ 4 ಪ್ರಮುಖ ರಾಶಿಗಳ ಫಲಾಫಲ ತಿಳಿದುಕೊಳ್ಳೋಣ ಬನ್ನಿ. ಕಟಕ, ವೃಶ್ಚಿಕ, ಮೀನ ಮತ್ತು ಕನ್ಯಾರಾಶಿಗಳಿಗೆ ಈ ಬಾರಿಯ ರಾಜಯೋಗ ಉಯಿಸಿರದ ಅದೃಷ್ಟ ತರಲಿದೆ ಎಂದು ರಾಶಿಚಕ್ರ ಹೇಳುತ್ತಿದೆ. ಈ ಬಾರಿ ನಡೆಯುವ ಸಂಯೋಗದಿಂದ ಈ 4 ರಾಶಿಯ ವ್ಯಕ್ತಿಗಳು ಯಾವುದೇ ಕೆಲಸಕ್ಕೂ ಕೈ ಹಾಕಿದರೂ ಕೂಡ ಅದು ಯಶಸ್ಸು ಕಾಣುತ್ತೆ. ವಿದ್ಯಾ ಸಂಪತ್ತನ್ನು ಹೊಂದಿರುವ ನಿಮ್ಮನ್ನು ಕಂಡರೆ ಕೆಲವರಿಗೆ ಗೌರವ, ಕೆಲವರಿಗೆ ಅಸೂಯೆ. ಈ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಿಮ್ಮ ಕಾರ್ಯದಲ್ಲಿ ತಲ್ಲೀನರಾಗಿ ಭಗವಂತ ನಿಮ್ಮ ಸಹಾಯಕ್ಕೆ ಬಂದು ನಿಲ್ತಾನೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭವಿದೆ. ವಿದೇಶದಿಂದ ಬರುವ ವಾರ್ತೆ ನಿಮ್ಮ ವ್ಯಾಪಾರ ವೃದ್ಧಿಗೆ ಸಹಕಾರಿಯಾಗುವುದು. ವಿದ್ಯಾರ್ಥಿಗಳು ಹೆಚ್ಚಿನ ಅಧ್ಯಯನವನ್ನು ಗಮನವಿಟ್ಟು ಮಾಡಬೇಕು. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು. ಹಿಂದಿನ ಸಾಲಗಳ ತಿರುವಳಿಗೆ ಸಕಾಲವಿದು. ಪತಿ ಪತ್ನಿ ನಡುವೆ ಸಾಮರಸ್ಯ ಹೆಚ್ಚುವುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಜೈ ಲಕ್ಷ್ಮೀದೇವಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಮ ಈ 4 ರಾಶಿಗಳಲ್ಲಿ ನಿಮ್ಮ ಸ್ನೇಹಿತರ ರಾಶಿ ಇದ್ದರೆ ವಾಟ್ಸಪ್ ಮುಖಾಂತರ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಕಳುಹಿಸಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.